ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ ಸಿಡಿಲಬ್ಬರದ ಪ್ರಚಾರದಲ್ಲಿ ಅವರು ಕೂಡ ಮುಂದೆ ಇದ್ದಾರೆ ಹೀಗಾಗಿ ಜನರು ಯಾರ ಕೈಯನ್ನ ಹಿಡಿತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ಇನ್ನು ಅದಕ್ಕೆ 2-3 ತಿಂಗಳು ಕಾಯಲೇಬೇಕು ರಾಜ್ಯದಲ್ಲಿ ಪ್ರಜಾಧ್ವನಿ ಯಾತ್ರೆ ಮೂಲಕ ಕಾಂಗ್ರೆಸ್ ತನ್ನ ಆರ್ಭಟವನ್ನ ತೋರಿಸ್ತಾ ಇದೆ ಕಾಂಗ್ರೆಸ್ ನಾಯಕರ ಮಿಂಚಿನ ಸಂಚಾರಕ್ಕೆ ಬಿಜೆಪಿ ಕೂಡ ಬೆಚ್ಚಿ ಬಿದ್ದಿದೆ ಅಂತ ಹೇಳಬಹುದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಚುನಾವಣೆಯನ್ನ ಗಂಭೀರವಾಗಿ ಬಿಜೆಪಿ ವರಿಷ್ಠರು ಪರಿಗಣಿಸಿದ್ದಾರೆ ಕಾಂಗ್ರೆಸ್ ನವರು ಪರಿಗಣಿಸಿದ್ದಾರೆ ಜೆಡಿಎಸ್ ನವರು ಪರಿಗಣಿಸಿದ್ದಾರೆ ನೋ ಡೌಟ್ ಅಬೌಟ್ ಇಟ್ ಈ ಬಾರಿಯೂ ರಾಜ್ಯದಲ್ಲಿ ಕಮಲ ಆರಳಿಸಲು ಮಾಸ್ಟರ್ ಪ್ಲಾನ್ ಬಿಜೆಪಿ ಅವರು ಮಾಡ್ಕೊಂಡಿದ್ದಾರೆ ಹೀಗಾಗಿ ಇದರ ನಡುವೆ ಕರ್ನಾಟಕದಲ್ಲಿ ಮಾತ್ರ ಒಂದಿಷ್ಟು ಭರವಸೆಯನ್ನು ಮೂಡಿಸಿರುವಂತ ಕಾಂಗ್ರೆಸ್ ಯಾವ ರೀತಿ ತನ್ನ ಸಂಚಲನ ಸೃಷ್ಟಿ ಮಾಡುತ್ತೆ ಅಥವಾ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಅಧಿಕಾರ ಹಿಡಿಯುತ್ತೆ ಅನ್ನೋದು ಅವರಿಗೂ ಕೂಡ ಬಹಳ ಒಂದು ಸವಾಲುಗಳು ಎದುರಾಗಿದ್ದಾವೆ ಇದರ ಜೊತೆ ಬೇರೆ ಬೇರೆ ರಾಜ್ಯಗಳ ನಾಯಕರನ್ನ ಕರೆತರಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಪ್ರಜಾಧ್ವನಿ ಯಾತ್ರೆಯ ಮೂಲಕ ಕಾಂಗ್ರೆಸ್ ತನ್ನದೇ ಆದಂತ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಬೇರೆ ರಾಜ್ಯಗಳ ಶಾಸಕರು ಸಂಸದರು ಸಚಿವರಿಗೆ ಈ ಜವಾಬ್ದಾರಿ ನೀಡೋ ಸಾಧ್ಯತೆ ಇದೆ ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಒಂದೊಂದು ಕ್ಷೇತ್ರಕ್ಕೂ ಇಬ್ಬರು ಮೂವರಿಗೆ ಜವಾಬ್ದಾರಿ ನೀಡೋಕೆ ನಿರ್ಧಾರ ಮಾಡಲಾಗಿದೆ ಫೆಬ್ರವರಿಯಲ್ಲಿ ರಾಜ್ಯಕ್ಕೆ ಬಿಜೆಪಿಯ ಬೇರೆ ರಾಜ್ಯಗಳ ನಾಯಕರು ಬರ್ತಾ ಇದ್ದಾರೆ ಚುನಾವಣೆ ಮುಗಿಯುವವರೆಗೂ ಕೂಡ ಮುಖಂಡರು ಇಲ್ಲಿಯೇ ಇರಲಿದ್ದಾರೆ ಇಲ್ಲೇ ಮೊಕ್ಕಾಂ ಹೂಡಲಿದ್ದಾರೆ ಮಹಾರಾಷ್ಟ್ರ ಗುಜರಾತ್ ನಿಂದ ಹೆಚ್ಚಿನ ಮುಖಂಡರು ಆಗಮಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಸೀಟ್ ಗೆಲ್ಲೋಕೆ ಕ್ಷೇತ್ರವಾರು ರಣತಂತ್ರಗಳನ್ನು ನಾಯಕರು ಹೆಣೆಯಲಿದ್ದಾರೆ ಸರಣಿ ಸಮಾವೇಶಗಳು ಸರಣಿ ರ್ಯಾಲಿಗಳ ಮೂಲಕ ಮತಬೇಟೆಯನ್ನು ಮಾಡಲಿದ್ದಾರೆ ಬೇರೆ ರಾಜ್ಯಗಳ ಶಾಸಕರು ಸಂಸದರು ಘಟಾನುಘಟಿ ನಾಯಕರು ಮುಖಂಡರು ಒಟ್ಟಿನಲ್ಲಿ ಏನೆಲ್ಲ ಬಾಣಗಳಿದ್ದಾವೋ ಅಸ್ತ್ರಗಳಿದ್ದಾವೋ ಎಲ್ಲವನ್ನು ಕೂಡ ಹೂಡಲೇಬೇಕು ನಾವು ಅಂತ ಹೇಳಿ ಈಗ ಬಿಜೆಪಿ ತನ್ನ ಒಂದು ಛಾಪನ್ನ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯನಿರತವಾಗಿದೆ ಚುನಾವಣೆ ಅಂತ ಹೇಳಿದ್ರೆ ಎಕ್ಸಾಮ್ ಎಕ್ಸಾಮ್ಗೆ ಯಾರು ಚೆನ್ನಾಗಿ ಓದ್ತಾರೆ ಆರಂಭದಿಂದ ಯಾರು ಚೆನ್ನಾಗಿ ಓದ್ತಾರೆ ಅವರಿಗೆ ಚೆನ್ನಾಗಿ ಮಾರ್ಕ್ಸ್ ಬಂದೇ ಬರುತ್ತೆ ಆದರೆ ಕೊನೆ ಕ್ಷಣದಲ್ಲಿ ಯಾವ ರೀತಿ ಏನಾದರೂ ಈ ತಂತ್ರಗಳನ್ನು ಹೆಣೆದು ಗಿಮಿಕ್ ಮಾಡಿ ಜನರನ್ನ ಮೋಸ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನೋದನ್ನು ಜನ ಪರೀಕ್ಷೆ ಮಾಡಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ವೆರಿ ಗುಡ್ ಮಾರ್ನಿಂಗ್ ಚುನಾವಣೆ ಹತ್ರ ಬರ್ತಾ ಇದೆ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಬೇಸಿಗೆ ಕಾಲ ಇರಲಿ ಚುನಾವಣೆ ಅಂತ ಹೆಸರು ಕೇಳಿದ ತಕ್ಷಣವೇ ಆ ಕಾವು ಜಾಸ್ತಿ ಆಗಿಬಿಡುತ್ತೆ ಅದರಲ್ಲಿ ಯಾವ ಅನುಮಾನ ಇರೋದಿಲ್ಲ ಈಗ ಬಿಜೆಪಿಗೆ ಇರುವಂಥ ಸವಾಲುಗಳೇನು ಈ ಸ್ಟ್ರಾಟಜಿಗಳು ಯಾವ ರೀತಿ ವರ್ಕೌಟ್ ಆಗ್ತವೆ ಯಾಕಂದರೆ ಎಲ್ಲ ಪಕ್ಷಗಳು ವಿಭಿನ್ನ ತಂತ್ರಗಳನ್ನು ಹೆಣದೇ ಹೆಣಿತಾರೆ ಅದರಲ್ಲಿ ಬಿಜೆಪಿ ಯಾವ ರೀತಿ ವಿಶೇಷ ತಯಾರಿಯನ್ನು ಮಾಡ್ತಾ ಇದೆ ಜನರ ನಡುವೆ ಬಂದು ಯಾವ ರೀತಿ ರಣತಂತ್ರಗಳನ್ನು ಹೆಣಿಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ತಾವು ವಿಶ್ಲೇಷಣೆ ಮಾಡ್ತೀರಿ ಕುಡ್ ಯು ಗೋ ಹೆಡ್ ಆನ್ ದಿಸ್ ಗುಡ್ ಮಾರ್ನಿಂಗ್ ರಾಘವ್ ಏನಂದ್ರೆ ನಾವು ಒಂದಿಷ್ಟು ವಿಷಯಗಳನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಚುನಾವಣೆ ಏನೇನಂದ್ರೆ 2 ತಿಂಗಳು ಇರೋದ್ರಿಂದ 3 ಪಕ್ಷಗಳು ಸಹ ಕರ್ನಾಟಕದಲ್ಲಿ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಬಿಜೆಪಿ ಅಲೆಯನ್ನ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥ ಅದಕ್ಕೆ ವಿವಿಧ ಸಮಾವೇಶಗಳು ಯಾತ್ರೆಗಳ ಮುಖಾಂತರ ಬಿಜೆಪಿಗೆ ದೊಡ್ಡ ಮಟ್ಟದ ತಲೆನವಾಗಿ ಪರಿಗಣಿಸಿರ್ತಕ್ಕಂಥದ್ದು ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ ಹಾಗಾಗಿ ಈಗ ಕಾಂಗ್ರೆಸ್ ನ ಒಂದು ಬಲಿಷ್ಠತೆ ಮತ್ತೆ ಕಾಂಗ್ರೆಸ್ ನ ಒಂದು ಜನಪ್ರಿಯತೆಯನ್ನ ನೋಡಿರ್ತಕ್ಕಂತಹ ಬಿಜೆಪಿ ಸ್ವಲ್ಪ ಮಟ್ಟಿಗೆ ದಂಗಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ 2023 ಅಂದ್ರೆ ಇನ್ನೇನು 2 ತಿಂಗಳು ಚುನಾವಣೆ ಎದುರಾಗುತ್ತೆ ಆ ಚುನಾವಣೆಯಲ್ಲಿ ಅಧಿಕಾರದ ಗದ್ದಿಗೆಯನ್ನ ಏರ್ಬೇಕಂದ್ರೆ ಸಾಕಷ್ಟು ಶ್ರಮವನ್ನ ಬಿಜೆಪಿ ಹೊರಹಾಕ್ಬೇಕಾಗುತ್ತೆ ಯಾಕಂದ್ರೆ ಆಡಳಿತ ಪಕ್ಷ ಬಿಜೆಪಿ ಆಗಿದ್ರು ಸಹ ಕೆಲವೊಂದಿಷ್ಟು ಏನು ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳು ಕೆಲವೊಂದಿಷ್ಟು ಆಡಳಿತ ವಿರೋಧಿ ಏನು ಬಿಂಬಿಸಿದೆ ಕಾಂಗ್ರೆಸ್ ಭ್ರಷ್ಟಾಚಾರದ ಆರೋಪಗಳು ಏನು ಕೇಳಿ ಬಂದಿದ್ದಾವೆ ಅವು ಎಲ್ಲವನ್ನು ಸಹ ಮರೆಮಾಚಬೇಕಂದ್ರೆ ದೊಡ್ಡ ಮಟ್ಟದ ಸಮಾವೇಶಗಳು ದೊಡ್ಡ ಮಟ್ಟದ ಪ್ರಚಾರ ಮತ್ತೆ ರಾಷ್ಟ್ರೀಯ ಪ್ರಮುಖ ಏನು ಅಂಬಾಸ್ ಬ್ರ್ಯಾಂಡ್ಗಳೇನಿದಾವೆ ಬಿಜೆಪಿ ಬ್ರ್ಯಾಂಡ್ಗಳು ಅವ್ರ ಮುಖಾಂತರ ಪ್ರಚಾರವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಭರ್ಜರಿ ತಯಾರಿಯನ್ನ ಮಾಡೋದಕ್ಕೆ ಇದೀಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನೋ ಫೆಬ್ರವರಿ ತಿಂಗಳಿಂದಲೇ ರಾಜ್ಯಕ್ಕೆ ದೊಡ್ಡ ಮಟ್ಟದ ನಾಯಕರು ಬಿಜೆಪಿಯ ನಾಯಕರು ಬರ್ತಾರೆ ಬಂದು ಸಮಾವೇಶಗಳು ಮತ್ತೆ ಕೆಲವೊಂದಿಷ್ಟು ಪ್ರಚಾರ ಕಾರ್ಯಗಳಲ್ಲಿ ಭಾಗವಹಿಸಿ ಜನರ ಮನಸ್ಸಿನ ಮೇಲೆ ಸತ್ಪರಿಣಾಮ ಉಂಟು ಮಾಡುತ್ತೆ ಅವರ ನಿರ್ಧಾರಗಳನ್ನ ಬದಲಿಸಿಬಿಡ್ತಾರೆ ಅಂತ ಹೇಳಕ್ ಸಾಧ್ಯವಾ ಒನ್ ವರ್ಡ್ ಅಲ್ಲಿ ಖಂಡಿತವಾಗು ಯಾಕಂದ್ರೆ ಮೋದಿ ಮತ್ತೆ ಅಮಿತ್ ಶಾ ಅವರ ಭಾಷಣಕ್ಕೆ ಜನರು ಮರಳಾಗ್ತಾರೆ ಅನ್ನೋದು ಮಾತುಗಳು ಏನ್ ಕೇಳಬರ್ತಾ ಇದೆ ಆ ನಿಟ್ಟಿನಲ್ಲಿ ಅವರನ್ನ ಕರೆಸಿ ಇಲ್ಲಿ ದೊಡ್ಡ ಮಟ್ಟದ ಸಮಾವೇಶಗಳನ್ನ ಮಾಡುವ ಮುಖಾಂತರ ಸರ್ಕಾರದ ಕಾರ್ಯಕ್ರಮಗಳನ್ನ ಜನರ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ ನ ಒಂದು ಯಾತ್ರೆಗಳಿಗೆ ತಟ್ಟುಡೆಯೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿದ್ದಾರೆ ಫೈನ್ ಥ್ಯಾಂಕ್ ಯು ರಾಘವೇಂದ್ರ ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ